ಹಾಯ್ ನಾನಲ್ಲಿ ಇಂಗ್ಲೇಶ್ ರಾಮ್ ಲಾಗ್ಸಿನ್ ಕನ್ನಡ ತುಂಬ ದಿನ ಆಯಿತು ಲಾಗ್ ಮಾಡಿ ಅದಕ್ಕೆ ಲಾಗ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಒಂದು ತಿಂಗಳಾಯಿತು ಅನಿಸುತ್ತೆ ಲಾಗ್ ಮಾಡಿ ಆ್ಯಕ್ಚುಲಿ ಟೈಮ್ ಇರಲ್ಲ ಆಫೀಸು ಅದು ಇದು ಆಮೇಲೆ ನೀಡ್ ಸಹಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸೊ ಅದರಲ್ಲಿ ನೋಡಿ ಮತ್ತೆ ಲಾಗ್ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ ಮಾಡಿಲ್ಲ ಬಟ್ ಇವತ್ತಿನ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಟೆರೆಸ್ ಮೇಲೆ ಬಂದು ಕೂತಿದ್ರು ನೋಡ್ಬೋದು ಸಿಂಟ್ಯಾಕ್ಸ್ ಆಕ್ಸಿದೆ ಸೊ ಈ ಒಂದು ಲಾಗ್ನಲ್ಲಿ ನಾನು ಒಂದು ಬೈಕ್ನ ಸ್ಟೋರಿ ಹೇಳಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಆ್ಯಕ್ಚುಲಿ ತುಂಬ ಜನ ಅಂದರೆ ಒಂದು ಏಳೆಂಟು ಕಮೆಂಟ್ಸ್ ಇತ್ತು ಅಷ್ಟೇ ಲಾಸ್ಟ್ ಲಾಗ್ಸಲ್ಲಿ ನಿಮ್ಮ ಬೈಕ್ ಬಗ್ಗೆ ಹೇಳಿ ಅಂತ ಯಾಕಂದರೆ ನಾನು ಬೈಕ್ ಬಗ್ಗೆ ಏನಕ್ಕೆ ಕೇಳಿ ಕೇಳ್ತಾ ಇದ್ದಾರೆ ಅಂತಂದರೆ ನಾನು ಲಾಸ್ಟ್ ವೀಡಾದಲ್ಲಿ ಹೇಳಿದ್ದೀನಿ ನನ್ನ ಬೈಕ್ ನನ್ನ ಒಂದು ಯೂಟ್ಯೂಬ್ ಗಿಫ್ಟ್ ಅಂತ ಹೇಳಿದೆ ಅದಕ್ಕೋಸ್ಕರ ಬೈಕ್ ಬಗ್ಗೆ ನಾನು ಬೈಕ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಇದುವರೆಗೂ ರಾಜ್ ಲಾಗ್ಸ್ ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಅವತ್ತಿ ನನ್ನ ಹತ್ರ ಇರೋದು ಎನ್ ಎಸ್ ಟು ಹಂಡ್ರೆಡ್ ಬೈಕ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಬೈಕ್ ಇರೋದು ಆ್ಯಕ್ಚುಲಿ ಯೂಟ್ಯೂಬ್ ಗಿಫ್ಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಒಂದು ವೀಡಿಯೋದಲ್ಲಿ ನಿಮಗೆ ಬೈಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕೈದು ತಿಂಗಳು ಯೂಟ್ಯೂಬ್ ಕೆಲದಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಬೈಕ್ ತೊಗೊಂಡಿದ್ದು ಅದು ಸೊ ಅದೇ ಒಂದು ಅದರ ಸ್ಪೆಷಲಿಟಿ ಅಂತ ಹೇಳ್ಬೋದು ನನಗನ್ಸುತ್ತೆ ನನ್ನ ಹತ್ರ ಇರೋದು ಒಂದು ಲೇಟೆಸ್ಟ್ ಬೈಕ್ ಇದೆ ಅಂತ ಅನಿಸುತ್ತೆ ಪಲ್ಸರ್ ಏನಸ್ ಟು ಹಂಡ್ರೆಡ್ ಏನು ಲೇಟೆಸ್ಟ್ ಅಲ್ಲ ಅಂತ ನೀವು ಅನ್ಬೋದು ಬಟ್ ನನ್ನ ಒಂದು ರೇಂಜ್ಗೆ ಅದು ನನಗೆ ಲೇಟೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ನನ್ನ ಹತ್ರ ನನ್ನ ಒಂದು ಬೈಕ್ನಲ್ಲಿ ಜಿ ಪಿ ಎಸ್ ಇದೆ ಮೊಬೈಲ್ ಫೋನ್ ಚಾರ್ಜ್ ಮಾಡ್ಬೋದು ಮೊಬೈಲ್ ಹೋಲ್ಡರ್ ಇದೆ ಆಮೇಲೆ ಒಂದು ಸೂಪರ್ ಆಗಿರೋ ಒಂದು ಬೈಕ್ ಬ್ಯಾಗ್ ಇದೆ ಅಂತ ಹೇಳ್ಬೋದು ಕೋಟ್ಲೆ ಕಾಸ್ಟ್ಲಿಯಸ್ಟ್ ಬೈಕ್ ಬ್ಯಾಗ್ ಇದೆ ಅಂತ ಹೇಳಿದ್ರೆ ರಿವ್ಯೂ ಇವರೇ ನಾನು ಮಾಡಿದ್ದೀನಿ ಸೊ ಇದೆಲ್ಲ ನೋಡಿದರೆ ಆಮೇಲೆ ಎ ಬಿ ಎಸ್ ಇದೆ ಸೊ ಈ ನನ್ನ ಇದೇ ನನಗೆ ಒಂದು ನನ್ನ ರೇಂಜಿಗೆ ಲೇಟೆಸ್ಟ್ ಬೈಕ್ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿದು ಇವನು ತನ್ನ ಬೈಕ್ ಬಗ್ಗೆ ತನ್ನ ಬಗ್ಗೆ ಹೇಳ್ಕೊತಾ ಇದ್ದಾನೆ ಅಂತ ನೀವು ಅನ್ಬೋದು ಬಟ್ ಇದು ಜಸ್ಟ್ ನಿಂಗೆ ಇನ್ಸ್ಪಿರೇಷನ್ ವಿಡಿಯೋ ಅಂತ ಹೇಳ್ಬೋದು ಹೌದು ಆ್ಯಕ್ಚುಲಿ ನಾನು ಒಬ್ಬ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ನಾನು ಅಂತ ಅಷ್ಟು ನೀವು ನೋಡ್ಬೋದು ನಾನು ನೋಡುವ ತುಂಬ ನೀವು ರಿಚ್ ಆಗಿದೆಯಾ ನೀವು ತುಂಬ ಅಂತ ಅನ್ಬೋದು ನೀವು ಅನ್ಕೊಂಡ ಹಾಗೆ ನಮ್ದು ಯಾವುದೇ ಒಂದು ಶ್ರೀಮಂತರಲ್ಲ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದರು ಹೌದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ನಮ್ಮದು ನಮ್ಮಪ್ಪ ಒಬ್ಬ ರೈತ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಾವೇನು ಕೆಲಸ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ತಂಗಿ ಗೌರ್ಮೆಂಟ್ ಜಾಬು ತಮ್ಮನು ಕೂಡ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಬ್ಬ ತಮ್ಮ ನಾಲ್ಕು ಜನ ಟೋಟಲ್ ಆಗಿ ನಾವು ಇನ್ನು ಓದ್ತಾ ಇದ್ದಾನೆ ಇದೆಲ್ಲ ನೋಡಿದರೆ ಇವರು ಒಂದು ರೇಂಜ್ಗೆ ಇದ್ದಾರೆ ಅಂತ ಎಲ್ರಿಗನಿಸುತ್ತೆ ಬಟ್ ನಾವು ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು ಓಕೆ ಅದನ್ನ ಆಮೇಲೆ ಮಾತಾಡೋಣ ಬಟ್ ಇವೊಂದು ಬೈಕ್ ಸ್ಟೋರಿಗೆ ಬರೋಣ ಹೌದು ನಾನು ಎರಡು ಸಾವಿರದ ಹದಿನೇಳರಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೇಳು ಜಾನವರಿಯಲ್ಲಿ ಮಾಡಿದ್ದು ಆ ಒಂದು ಟೈಮ್ನಲ್ಲಿ ನಾನೊಂದು ಐ ಟಿ ಕಂಪನಿಗೆ ಕೆಲಸ ಮಾಡ್ತಿದ್ದೆ ಅದು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಸುಮಾರು ನನಗೆ ಒಂದು ಹದಿಮೂರಿಂದ ಒಂದು ಹದಿನೈದು ಸಾವಿರ ಸ್ಯಾಲ್ರಿ ಬರ್ತಾಯಿತ್ತು ಆ ಸ್ಟಾರ್ಟ್ ಟೈಮ್ನಲ್ಲಿ ಫ್ರೆಂಡ್ಸ್ ಜೊತೆ ರೂಮ್ ಮಾಡ್ಕೊಂಡಿದ್ದೆ ಅದಾದಮೇಲೆ ತಂಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಳು ಕೆಲಸ ಮಾಡೋಕ್ಕೆ ಅಂತ ಇವನ್ ತಮ್ಮನು ಬಂದು ತಮ್ಮ ಡಿಪ್ಲೊಮಾ ಮುಗಿದ ಒಂದು ಟೈಮ್ನಲ್ಲಿ ಸೊ ತಮ್ಮನೂ ಕೂಡ ಬಂದ ಇಬ್ಬರು ಒಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ವಿ ಮೂರು ಜನ ಒಂದೇ ರೂಮಲ್ಲಿ ಒಂದು ರೂಮ್ ಇತ್ತು ಇನ್ನೊಂದು ಅಷ್ಟೇ ಹಾಲ್ ಹಾಲ್ಗಿದ್ದು ಏನಿರಲಿಲ್ಲ ಜಸ್ಟ್ ಒಂದು ರೂಮಲ್ಲಿ ಮೂರು ಜನ ಇದ್ವಿ ಅದಕ್ಕೆ ಒಂದು ಐದುವರೆ ಸಾವಿರ ಬಾಡಿಗೆ ಕಟ್ತಾ ಇದ್ವಿ ಒಬ್ಬನೇ ಕೆಲಸ ಮಾಡ್ತಾಯಿದ್ದೆ ತಮ್ಮ ತಂಗಿಯನ್ನು ಸರ್ಚ್ ಮಾಡ್ತಾಯಿದ್ರು ಸೊ ಅದರಲ್ಲಿ ಹೆಂಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಸಾಲ್ತಾ ಇರಲ್ಲ ದುಡ್ಡು ಆ್ಯಕ್ಚುಲಿ ಸೊ ನಾನು ಇನ್ಫಿ ಜಾಯಿನ್ ಆದಾಗ ನಮ್ಮ ಅಪ್ಪನಿಗೆ ಒಂದು ಬೈಕ್ ಕೊಡಿಸಿದ್ದೆ ಆ್ಯಕ್ಚುಲಿ ಅದ್ರ ಇ ಎಮ್ ಐ ಕಟ್ಬಿಟ್ಟು ಆಮೇಲೆ ರೂ ರೂಮ್ ಬಾಡಿಗೆ ಕಟ್ಟಿ ಆಮೇಲೆ ನನಗೆ ಗುಳಿಯೋದು ಒಂದು ಎರಡು ಮೂರು ಸಾವಿರ ಹೊಳಿತ್ತು ಆಮೇಲೆ ಫ್ರೆಂಡ್ಸ್ ಇದ್ದು ಸಾಲ ಎಲ್ಲ ಮಾಡ್ಕೋತಾ ಇದ್ದೆ ಸೊ ಅದ ತಂಗಿ ತಮ್ಮ ಬಂದ ಮೇಲೆ ಸ್ವಲ್ಪ ಏನೋ ನನಗೆ ಸ್ವಲ್ಪ ಧೈರ್ಯ ಬಂದ ಯಾಕಂದರೆ ತಂಗಿ ಒಂದು ಎರಡು ಆದಮೇಲೆ ಕೆಲಸ ಸಿಕ್ತೊಳಗೊಂದು ಹನ್ನೆರಡು ಸಾವಿರ ಕೆ ಸ್ಯಾಲ್ರಿ ಸಿಗ್ತಾಯಿತ್ತು ಆಮೇಲೆ ತಮ್ಮನ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ಸುಮಾರು ಒಂದು ಇಪ್ಪತ್ತೇಳು ಸಾವಿರ ಬರ್ತಾಯಿತ್ತು ಆ ಟೈಮಲ್ಲಿ ಇವೆ ಎಲ್ಲ ಎಲ್ಲರದ್ದು ಸೇರಿಬಿಟ್ಟು ಒಂದು ಇಪ್ಪತ್ತೇಳರಿಂದ ಮೂವತ್ತು ಸಾವಿರ ಬರ್ತಾಯಿತ್ತು ಸೊ ಹೆಂಗೋ ಮೇಂಟೈನ್ ಆಗ್ತಾಯಿತ್ತು ಆ ಟೈಮಲ್ಲಿ ನನಗೆ ಬೈಕ್ ತೊಗೊಳ್ಕಂದ ತುಂಬ ಆಸೆ ಇತ್ತು ಯಾವ್ದಾದ್ರು ಒಂದು ಬೈಕ್ ತೊಗೊಳ್ಳೋಣ ಅಟ್ ಲೀಸ್ಟ್ ಒಂದು ಪಲ್ಸರ್ ಎನ್ ಟು ಹಂಡ್ರೆಡ್ ಆಗಲಿಲ್ಲ ಅಂತಂದ್ರೆ ಒಂದು ಯಾರು ಹಂಡ್ರೆಡ್ ಸೀಸು ಒನ್ ಫಿಫ್ಟಿ ಸೀಸು ಗಾಡಿನ ಯಾವುದೂ ಒಂದು ತಗೊಳ್ಳೋಣ ತುಂಬ ಆಸೆ ಇತ್ತು ಇವಾಗ ನನ್ನ ತಮಗೂ ಕೂಡ ಬೈಕ್ ಅಂದರೆ ತುಂಬ ಆಸೆ ತೊಗೋಬೇಕು ಬಟ್ ನಮ್ಮ ಹತ್ರ ದುಡ್ಡಿರಲಿಲ್ಲ ಸೊ ನನಗೆ ಆಗ ಥಿಂಕ್ ಬಂದಿದ್ದು ಏನಾದರೂ ಮಾಡಿ ಇನ್ನೊಂದೇನಾದರೂ ಒಂದು ಸೆಕೆಂಡ್ ಇನ್ಕಮನ್ನ ಮಾಡೋಣಪ್ಪ ಅಂತ ನನಗೆ ಥಿಂಕ್ ಬಂದಾಗ ಒಂದು ಕೆಲವು ಸಾರಿ ನೈಟ್ ಪೂರ್ತಿ ಥಿಂಕ್ ಮಾಡ್ತಾ ಇದ್ದೆ ಆನ್ಲೈನಲ್ಲಿ ಯಾವ ರೀತಿ ದುಡ್ಡು ಮಾಡೋದು ಅಂತ ಸೊ ಅವ್ರು ನನಗೆ ಐಡಿಯಾ ಬಂದಿದ್ದರೆ ಯೂಟ್ಯೂಬ್ ಐಡಿಯಾ ಬಂತು ಆ ಟೈಮಲ್ಲಿ ಬಿಗ್ ಬಾಸ್ ನಡೀತಾ ಇತ್ತು ತುಂಬ ಜನ ಬಿಗ್ ಬಾಸ್ ರಿವ್ಯೂ ಮಾಡ್ತಾಯಿದ್ರು ಚಿತ್ರಣ ಆಗಿರ್ಬೋದು ಸ್ಯಾಂಡಲ್ವುಡ್ ರಿವ್ಯೂಸ್ ಆಗಿರ್ಬೋದು ಅವನ್ನೆಲ್ಲ ನೋಡ್ತಾ ಇದ್ದೆ ಇವರೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಯಾಕೆ ಇವ್ರ ಥರ ಏನಾದರೂ ಒಂದು ಯೂಟ್ಯೂಬಲ್ಲಿ ಮಾಡ್ಬೋದಲ್ಲ ಅಂತ ಥಿಂಕ್ ಮಾಡಿದಾಗ ನನಗೆ ನನ್ನ ಟೈಕು ಡೇಸ್ಗಳು ಮಾಡಿದರೆ ಹೇಗಿರುತ್ತೆ ಅಂತ ಐಡಿಯಾ ಬಂದಾಗ ನಾನೊಂದು ನೀಡ್ಸ್ ಅಪ್ ಪಬ್ಲಿಕ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅದಕ್ಕೆ ನನ್ನ ತಂಗಿ ಚಾನಲ್ ನೇಮನ್ನು ಸಜೆಸ್ಟ್ ಮಾಡಿದೆ ಆ ಥರ ಮಾಡು ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದೆ ಜಾನವರಿ ಮಂತ್ರ ಸ್ಟಾರ್ಟ್ ಮಾಡಿದೆ ಒಂದು ಮೂರು ತಿಂಗಳು ಏನು ವ್ಯೂಸ್ ಬರ್ತಾ ಇರಲಿಲ್ಲ ಕಂಟಿನ್ಯೂಸ್ ಆಗಿ ಸುಮ್ಮನೆ ಬಟ್ ನಾನು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೆ ಬಟ್ ಅದಾದಮೇಲೆ ಒಂದು ನಾಲ್ಕು ಅವಾಗೆಲ್ಲ ಇದು ರಿಸ್ಟ್ರಿಕ್ಷನ್ ಇರಲಿಲ್ಲ ಚಾನಲ್ ಸ್ಟಾರ್ಟ್ ಆದಮೇಲೆ ಮಾನಿಟೇಷನ್ ಕೊಟ್ಬಿಡ್ತಾಯಿದ್ರು ಇದ್ರು ಸೊ ಹಾಗಾಗಿ ನನಗೆ ಒಂದು ಐದು ತಿಂಗಳಾದಮೇಲೆ ಒಂದು ನಾಲ್ಕರಿಂದ ಐದು ತಿಂಗಳಾದಮೇಲೆ ನನಗೆ ಒಂದು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಮತ್ತು ಒಂದು ನಲವತ್ತೇಳು ಸಾವಿರ ರೂಪಾಯಿ ಬಂತು ಅಂತ ಹೇಳ್ಬೋದು ಸೊ ಆ ಒಂದು ದುಡ್ಡಲ್ಲಿ ನಾನು ಒಂದು ಅದನ್ನು ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡು ಆ ಟೈಮಲ್ಲಿ ನಾನು ತಮ್ಮ ಕೂಡ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟೆ ನನಗೆ ಸೊ ಅದಾದಮೇಲೆ ಸರಿ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಒಂದು ಬೈಕ್ನ ತೊಗೊಂಡೆ ಅಂತ ಹೇಳೋಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ಇ ಎಮ್ ಐ ಕೂಡ ಮುಟ್ಟಿತು ಅದೇ ಯೂಟ್ಯೂಬ್ ಗಿಫ್ಟ್ ಅಂತಲೇ ಹೇಳ್ಬೋದು ನನ್ನ ಒಂದು ಬೈಕು ಸೊ ಅದೇ ಒಂದು ಅದರ ಸ್ಪೆಷಲ್ ಸ್ಪೆಸಿಲಿಟಿ ಅಂತ ಹೇಳ್ಬೋದು ಸೊ ಒಂದು ವರ್ಷ ಆದಮೇಲೆ ಆ ಟೈಮಲ್ಲಿ ಚೆನ್ನಾಗಿ ಬರ್ತಾಯಿತ್ತು ಆರು ತಿಂಗಳು ಏಳು ಆದಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತಾಯಿತ್ತು ಯೂಟ್ಯೂಬಲ್ಲಿ ಅದನ್ನು ನನ್ನ ಸ್ಯಾಲರಿ ಒಂದು ಹದಿನೈದು ಹದಿನೈದು ಸಾವಿರ ಬರ್ತಾಯಿತ್ತು ಅಂದರೆ ಒಂದು ಸುಮಾರು ಒಂದು ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅದು ತುಂಬ ಅಂದರೆ ತುಂಬ ದೊಡ್ಡ ಅಮೌಂಟ್ ಯಾಕೆಂದರೆ ಎಲ್ಲನೂ ಮೇಂಟೇನ್ ಮಾಡಿ ಆಮೇಲೆ ಮನೆಗೆ ದುಡ್ಡು ಕೊಡಬೇಕಾಗಿತ್ತು ಎಲ್ಲ ಅಂದರೆ ತುಂಬ ಒಂದು ಆ ಒಂದು ಸುಚುವೇಶನಲ್ಲಿ ಯೂಟ್ಯೂಬ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನಾನು ಯಾವತ್ತೂ ನಾನು ಮರೆಯಲ್ಲ ಅದನ್ನು ಆ ಒಂದು ಸುಚುವೇಶನನ್ನು ಆಮೇಲೆ ನನ್ನ ಒಂದು ನನ್ನನ್ನು ಪ್ರೀತಿಯಿಂದ ನೋಡಿ ಅನ್ನ ಚೆನ್ನಾಗಿ ಇಷ್ಟು ಮತ್ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಜನಗಳನ್ನ ನಾನು ಸಬ್ಸ್ಕ್ರೈಬರ್ಸ್ ನಾನು ಯಾವತ್ತೂ ಮರೆಯಲ್ಲ ನಿಮ್ಮ ಅವತ್ತು ನಾನು ಚಿರನೋಡಿ ಆಗಿರ್ತೀನಿ ಸೊ ಇವಾಗ ನೀವು ಕೇಳ್ಬೋದು ಸೊ ನಾನು ಕೂಡ ಒಂದು ಬೈಕ್ನ ತಗೋಬೇಕು ನಾನು ಕೂಡ ಒಂದು ಕಾರನ್ನ ತೊಗೋಬೇಕು ಸೊ ನಾನು ಕೂಡ ಯೂಟ್ಯೂಬ್ನ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಜನ ವೀಡಿಯೋನ ನೋಡ್ತಾ ಇರ್ತೀರ ಹೌದು ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ನೀವು ಕೂಡ ಯೂಟ್ಯೂಬರ್ ಯೂಟ್ಯೂಬರ್ ಆಗ್ಬೋದು ನೀವು ಕೂಡ ಒಂದು ಯೂಟ್ಯೂಬ್ ಹಣವನ್ನು ಗಳಿಸಬಹುದು ಬಟ್ ನಿಮಗೆ ಒಂದು ಸಣ್ಣ ಸಜೆಷನ್ ಏನಪ್ಪಾ ಅಂತಂದ್ರೆ ನೀವೇನಾದರೂ ಈ ಒಂದು ಟೈಮಲ್ಲಿ ಟೆಕ್ ವಿಡಿಯೋಸ್ ಗಳನ್ನ ಟೆಕ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಖಂಡಿತ ನಿಮಗೆ ಎನ್ ಟು ಹಂಡ್ರೆಡ್ ಬೈಕ್ಸ್ ಐತೆ ನಾಲ್ಕು ತಿಂಗಳಲ್ಲಿ ತಗೊಳಕಾಗಲ್ಲ ಬಟ್ ನೀವೇನಾದ್ರೆ ಯೂಟ್ಯೂಬ್ ತುಂಬ ಕೆಟಗರೀಸ್ ಇದೆ ನೀವು ಎಂಟರ್ಟೈನ್ಮೆಂಟ್ ಇದೆ ನ್ಯೂಸ್ ಇದೆ ನೀವು ಅದನ್ನೆಲ್ಲ ಮಾಡಬಹುದು ಸೊ ನೀವೇನಾದ್ರೂ ಎಂಟರ್ಟೈನ್ಮೆಂಟ್ ಚಾ ಎಂಟರ್ಟೈನ್ಮೆಂಟ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡಿದರೆ ನೀವು ಖಂಡಿತ ಒಂದು ಎನ್ ಎಸ್ ಸ್ಟುಡೆಡ್ ಬೈಕ್ನ ನೀವು ಐ ಟ್ ಟ್ವೆಂಟಿ ಕಾರ್ನ ತೊಗೋಬೋದು ನಾಲ್ಕೈದು ತಿಂಗಳಲ್ಲಿ ಹೌದು ಸೀರಿಯಸ್ಲಿ ಕನ್ನಡದಲ್ಲಿ ಟೆಕ್ ನ್ಯೂಸ್ನ ಟೆಕ್ ನ್ಯೂಸ್ ಆಗಿರ್ಬೋದು ಟೆಕ್ ವೀಡಿಯೋಸ್ಗಳನ್ನ ಯಾರು ನೋಡಲ್ಲ ನೀವೇನಾದ್ರೂ ಟೆಕ್ ವಿಡಿಯೋಸ್ಗಳನ್ನ ಮಾಡ್ತೀರಾ ಅಂದರೆ ಕನ್ನಡದಲ್ಲಿ ನಿಮಗೆ ತುಂಬ ಜನ ಕೊಂಕು ಮಾತಾಡಿದ್ರೆ ಜಾಸ್ತಿ ಜನ ಇರ್ತಾರೆ ನೀವೇನಾದ್ರು ಒಂದು ಆಪ್ ಸಜೆಸ್ಟ್ ಮಾಡಿದ್ರೆ ಅಥವಾ ಏನಾದರೂ ಒಂದು ಅನ್ಬಾಕ್ಸಿಂಗ್ ವಿಡಿಯೋಸ್ಗಳನ್ನ ಮಾಡಿದ್ರೆ ತುಂಬ ಜನ ಕೆಟ್ಟದ ಕಮೆಂಟ್ ಮಾಡ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ನಿನ್ನ ಅಡ್ವರ್ಟೈಸ್ ಮಾಡ್ತಾ ಇದೆಯಾ ಅಥವಾ ನಿನ್ನಿಂದ ಇದರಿಂದ ನಿಮಗೆ ತುಂಬ ದುಡ್ಡು ಬರುತ್ತೆ ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು ಲಾಸ್ಟ್ ವಿಡಿಯೋದಲ್ಲಿ ನೀನು ತುಂಬ ಒಂದು ಆ್ಯಪ್ನ ಹಣ ಮಾಡಿದೆ ನಿಮಗೆ ಐ ಟಿ ರೈಡ್ ಮಾಡಬೇಕು ನಿಮ್ಮ ಮನೆಗೆ ಅಂತ ಸೊ ನಂಗೆ ತುಂಬ ನಗು ಬಂತು ನೆನಸ್ಕೊಂಡ್ರೆ ಈ ಎಂದ ಯಾರ್ಯಾರೋಲ್ಲ ಏನೇನೆಲ್ಲ ಮಾಡ್ತಾ ಇದ್ದಾರೆ ನಾನು ಎಷ್ಟು ಎಷ್ಟು ಬರುತ್ತೆ ಇಂದು ಇದು ಚಾನಲಲ್ಲಿ ಅಂದರೆ ಅಂದರೆ ಟೆಕ್ ಚಾನಲಲ್ಲಿ ನಿಮ್ಮ ಖಂಡಿತ ನೀವು ಎಷ್ಟು ವೀಡಿಯೋಸ್ಗಳು ಮಾಡ್ತಾ ಇದ್ದೀರಿ ಅಂದರೆ ನಿಮಗೊಂದು ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಅರ್ನ್ ಮಾಡೋಕ್ಕಾಗಲ್ಲ ಟೆಕ್ ಚಾನಲ್ಗಳಲ್ಲಿ ಸೊ ನಾನೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಜನನಾಗೆ ಹೇಳ್ತಾ ಇದ್ದೀನಿ ಸೊ ನೀವೇನಾದರೂ ಟೆಕ್ ಚಾನಲ್ ತುಂಬ ಹಣವನ್ನು ಗಳಿಸ್ತಾ ಇದ್ದಾರೆ ಅಂತ ಮನೇಲಿ ಮನೋಭಾವನೆ ಇತ್ತಂದ್ರೆ ದಯವಿಟ್ಟು ತೆಗೆದಾಕ್ಬಿಡಿ ಸೊ ನೀವೇನಾದರೂ ಎಂಟರ್ಟೈನ್ಮೆಂಟ್ ಅಥವಾ ಒಂದು ನ್ಯೂಸ್ ಚಾನಲ್ಗಳನ್ನ ಅಥವಾ ಇನ್ಫಾರ್ಮೇಟಿವ್ ಚಾನಲ್ಗಳನ್ನ ಮಾಡ್ತಾ ಇದ್ದರೆ ನೀವು ಖಂಡಿತ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಮಿನಿಮಮ್ ನೀವು ಅರ್ನ್ ಮಾಡ್ತೀರಾ ತಿಂಗಳಲ್ಲಿ ಹೌದು ಅಲ್ಲಿ ನಿಮಗೆ ಯಾರಾದರೂ ಕೆಟ್ಟದ ಕಮೆಂಟ್ ಹಾಕಿದ್ರೆ ನೀವು ಕಮೆಂಟ್ಗಳನ್ನ ಡಿಸೇಬಲ್ ಮಾಡಿದರೆ ನಿಮ್ಮನ್ನ ಕೇಳೋರಿರಲ್ಲ ಬಟ್ ಟ್ಯಾಕ್ ಚಾನಲ್ ಆಗೋಲ್ಲ ಒಂದು ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ನಿಮಗೆ ಈ ಒಂದು ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದು ಒಂದು ಪ್ರಾಡಕ್ಟನ್ನ ತೊಗೊಳ್ಳಿ ಅಂತಂದರೆ ಅಲ್ಲಿ ನಿಮಗೆ ನಾವು ಜನನೇ ಹೇಳಬೇಕಾಗುತ್ತೆ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಅರ್ನ್ ಮಾಡ್ತೀರಾ ಅಂತಂದರೆ ಸಾಧ್ಯ ಇಲ್ಲದ ಮಾತದು ಹೌದು ನಾನು ನಾನು ಯಾರಿಗೂ ಒಂದು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತೂ ಯಾವುದೇ ಒಂದು ಚಾನಲ್ನ ಇಲ್ಲಿ ನನಗೆ ಇಲ್ಲ ಮತ್ತು ಯಾರೂ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಬಟ್ ನಿಮಗೆ ನಾನು ಪರ್ಸ್ನಲ್ ಸಜೆಷನ್ ಮಾಡ್ತಾ ಇದ್ದೀನಿ ಹೌದು ನೀವು ಕೂಡ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಒಂದು ಎರಡು ಮೂರು ತಿಂಗಳು ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಬಟ್ ಅದಾದಮೇಲೆ ಖಂಡಿತ ನಿಮ್ಮ ಒಂದು ಚಾನಲ್ ಕ್ಲಿಕ್ ಆಗಿ ಆಗುತ್ತೆ ನೀವು ಯಾವುದೇ ಒಂದು ನ್ಯೂಸನ್ನು ಹಾಕ್ಬೋದು ಈ ಡೈಲಿ ಎಂಟೈಲ್ ನ್ಯೂಸ್ ಬರ್ತಾ ಇತ್ತು ಅದೇ ನ್ಯೂಸನ್ನು ನೀವು ಕಾಪಿ ಮಾಡಿ ನಿಮ್ಮದೇ ಒಂದು ಸ್ಟೈಲಲ್ಲಿ ನ್ಯೂಸ್ ಕ್ರಿಯೇಟ್ ಮಾಡಿ ಹಾಕ್ಬೋದು ಅಥವಾ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ನಾವು ಸ್ಲೈಡ್ ಶೋ ಹಾಕ್ಬೋದು ಸೊ ಈ ರೀತಿ ನೀವು ತುಂಬ ಅಂದರೆ ತುಂಬ ಹಣ ಗಳಿಸ್ಬೋದು ನಿಮ್ಗೆ ನೋಡ್ಬೋದು ತುಂಬ ಮಿಲಿಯನ್ ಗಂಟೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆಮೇಲೆ ತುಂಬ ಬೇಗ ಚಾನಲ್ ಬೆಳೆಯುತ್ತೆ ಒಂದು ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟಲ್ಲಿ ಬಟ್ ನೀವು ಟೆಕ್ ಚಾನಲಲ್ಲಿ ನೀವು ಬೆಳೆಯಬೇಕಂದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನೀವೇನಾದರೂ ಹೆಸರು ಮಾಡಬೇಕಿತ್ತು ನೀವೊಂದು ಐಡೆಂಟಿಟಿ ನಿಮಗೆ ಬರಬೇಕಿತ್ತು ಅಂತಂದರೆ ಮಾತ್ರ ನೀವು ಟೆಕ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ವಿನಃ ನೀವು ದುಡ್ಡು ಮಾಡ್ತೀರಾ ಅಂತಂದರೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡಲಿ ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬಟ್ ಎಂಟರ್ಟೈನ್ಮೆಂಟ್ ಅಥವಾ ಬೇರೆ ಇನ್ನಾದ್ರೂ ಒಂದು ಕ್ಯಾಟಗರಿನ ಸ್ಟಾರ್ಟ್ ಮಾಡಿ ಅಂತ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ಸೊ ಇದು ನಾನೊಂದು ಬೈಕ್ ಶೋರಿ ಅಂತ ಹೇಳ್ಬೋದು ಆದಮೇಲೆ ಒಂದು ವರ್ಷ ಆಯಿತು ಅದಮೇಲೆ ಒಂದು ತಂಗಿ ಕೂಡ ಒಂದು ಗೌರ್ಮೆಂಟ್ ಅಪಾಯಿಂಟ್ ಆಯಿತು ಸೊ ಆಯಿತು ಅವಳು ಕೂಡ ಒಂದು ಹಾವೇರಿಗೆ ಅವ್ರೂ ಸೊ ಆದಮೇಲೆ ಕೂಡ ಕೆಲಸ ಮಾಡ್ತಾಯಿದ್ದಾನೆ ಅವನು ಕೂಡ ಊರಿಗೆ ಹೋಗ್ತಾ ಇರ್ತಾನೆ ಅವಾಗ ಬಟ್ ಬೆಂಗಳೂರಲ್ಲಿ ಸದ್ಯಕ್ಕೆ ನಾನು ಒಬ್ಬನೇ ಇರೋದು ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಕಂಪ್ನಿ ಒಂದು ಹೆಸರನ್ನು ಹೇಳೋಕ್ಕಾಗಲ್ಲ ಯಾಕೆಂದರೆ ಹೇಳೋ ಹಾಗಿಲ್ಲ ರೂಲ್ಸ್ ಪ್ರಕಾರ ಅದಕ್ಕೋಸ್ಕರ ಇನ್ನೇನು ಕೆಲವು ದಿನಗಳಲ್ಲಿ ಮದುವೆ ಆಗಿ ಮದುವೆ ಫಿಕ್ಸ್ ಆಗಿದೆ ಆಲ್ರೆಡಿ ಮದುವೆಗೆ ಇನ್ವೈಟ್ ಮಾಡ್ತೀನಿ ಎಲ್ಲರೂ ಮಿಸ್ ಮಾಡಿದೆ ಮದುವೆಗೆ ಬನ್ನಿ ಎಲ್ಲರು ಇದು ನನ್ನ ಒಂದು ಬೈಕ್ ಸ್ಟೋರಿ ಅಂತ ಹೇಳ್ಬೋದು ಜಸ್ಟ್ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಅಷ್ಟೇ ಇನ್ನೇನೂ ಇಲ್ಲ ದಯವಿಟ್ಟು ಯಾರಾದರೂ ತಪ್ಪಾಗಿ ತಿಳ್ಕೊಬೇಡಿ ಓಕೆ ನೀವು ಕೂಡ ಆನ್ಲೈನ್ ಅರ್ನ್ ಮಾಡ್ಬೋದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಓಕೆ ಮಿಸ್ ಮಾಡಿದೆ ಒಂದು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ ಈ ಕೂಡಲೇ ಶೇರ್ ಮಾಡಿ ಸಿಗೋಣ